ಹಾಯ್ ಹಲೋ ವೀಕ್ಷಕರೇ, ಪುನರ್ಗೆ ಸಂಸ್ಕರ್ಗೆ ಸ್ವಾಗತ. ಸುಸ್ವಾಗತ ವೀಕ್ಷಕರೇ. ನೀವು ಗೃಹಲಕ್ಷ್ಮಿಯ ಹಣವನ್ನ ಪಡ್ಕೊಳ್ತಾ ಇದ್ರೆ ಖಂಡಿತ ಮಿಸ್ ಮಾಡದೇ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗ್ಬೇಕು. ಯಾಕಪ್ಪ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಹಾಗೆ ಒಂದು ಗುಡ್ ನ್ಯೂಸ್ ಇರುವಂತದ್ದು. ಆ ಗುಡ್ ನ್ಯೂಸ್ ಏನು ಅಂತ ತಿಳಿಸ್ಕೊಡ್ತೀನಿ, ಸಂಪೂರ್ಣವಾಗಿ ವಿಡಿಯೋವನ್ನ ನೋಡ್ತಾ ಹೋಗಿ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಾ ಇದೆ, ಗೃಹಲಕ್ಷ್ಮಿ ಯೋಜನೆ ಇದು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತದ್ದು. ಈ ಯೋಜನೆಯ ಮುಖಾಂತರ ಕರ್ನಾಟಕ ರಾಜ್ಯದ ಎಲ್ಲ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನ ಹಾಕ್ತಾ ಇದ್ರು. ವೀಕ್ಷಕರೇ, ನೀವು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕರ್ನಾಟಕದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ. ಇವರು ಇದೀಗ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು, ನಾಳೆ ಸಂಜೆ ಈ ಒಂದು ಜಿಲ್ಲೆಗಳಿಗೆ 2,000 ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ, ಜೊತೆಗೆ ಬಾಕಿ ಇರುವಂತಹ ಹಣವು ಕೂಡ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ತಿಳಿಸಿರುವಂತದ್ದು. ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಬಾಕಿ ಇರುವಂತಹ ಹಣ, ಜೊತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಯಾವ್ಯಾವ ಬಿಡುಗಡೆ ಆಗ್ತಾ ಇತ್ತು, ಇನ್ನು ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ, 11ನೇ ಕಂತಿನ ಹಣ, ಜೊತೆಗೆ ಬಾಕಿ ಇರುವಂತಹ ಹಣ, ನಂತರ 11 ಮತ್ತು 12ನೇ ಕಂತಿನ ಹಣವನ್ನ ಹಾಕ್ತಾ ಇದ್ದಾರೆ ಈ ಒಂದು ಜಿಲ್ಲೆಗಳಿಗೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಈ ಒಂದು ಕಂತಿನ ಹಣವನ್ನ ಹಾಕ್ತಾ ಇದ್ದಾರೆ, ಗೃಹಲಕ್ಷ್ಮಿಯ ಹಣವನ್ನ ಹಾಕ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟಿದ್ರೆ ಮಿಸ್ ಮಾಡದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಅಪ್ಡೇಟ್ಸ್ಗಾಗಿ. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ಲ್ಲಿ ಕಮೆಂಟ್ ಮಾಡಿ. ಹಾಗಾದ್ರೆ ಯಾವ ಒಂದು ಜಿಲ್ಲೆಗಳಿಗೆ ನಾಳೆ ಸಂಜೆಯ ಒಳಗಡೆ ನಿಮಗೆ ಬಾಕಿ ಇರುವಂತಹ ಹಣ, 11ನೇ ಕಂತಿನ ಹಣ, ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನಾಳೆ ನಿಮಗೆ ಬಿಡುಗಡೆ ಆಗ್ತಾ ಇರುವಂತಹ ಒಂದು ಹಣ ಯಾವ ಒಂದು ಜಿಲ್ಲೆಗೆ ಬಿಡುಗಡೆ ಆಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ಮೊದಲಿಗೆ ಕಲಬುರಗಿ ಅಂತ ತಿಳಿಸಿರುವಂತದ್ದು, ನೆಕ್ಸ್ಟ್ ಧಾರವಾಡ ಅಂತ ತಿಳಿಸಿದ್ರೆ, ಅದರ ನಂತರ ಚಿಕ್ಕಬಳ್ಳಾಪುರ, ನಂತರ ವಿಜಯನಗರ, ಯಾದಗಿರಿ, ಬಳ್ಳಾರಿ, ಈ ಒಂದು ಜಿಲ್ಲೆಗಳಿಗೆ ನಾಳೆ ಸಂಜೆ ಹಣ ಬಿಡುಗಡೆ ಆಗ್ತಾ ಇರುವಂತದ್ದು. ಸೊ ನಿಮಗೆ ನೀವು ಯಾವ ಜಿಲ್ಲೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿ ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಬನ್ನಿ, ಹಾಗೇನೆ ಈ ವಿಡಿಯೋಗೆ ಲೈಕ್ ಮಾಡಿ, ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಮಸ್ಕಾರ.